ಶಿವಮೊಗ್ಗ ನಗರದ ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಪೃಥ್ವಿ ಅವರ ಹಿರಿಮೆಗೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಹೆಲ್ತ್ ಕೇರ್ ಎಕ್ಸಲೆನ್ಸ್ ಅವಾರ್ಡ್ಗೆ ಅವರು ಪಾತ್ರವಾಗಿದ್ದಾರೆ. ಹೌದು, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದವರು ಹೆಲ್ತ್ ಕೇರ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ವೈದ್ಯ ಲೋಕದ ಅಪ್ರತಿಮ ಸಾಧಕರಿಗೆ ನೀಡುವಂತಹ ಪ್ರಶಸ್ತಿ ಇದಾಗಿದೆ. ಪ್ರಶಸ್ತಿ ನೀಡಿ ಗೌರವಿಸಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿರುವ ಡಾಕ್ಟರ್ ಪೃಥ್ವಿ ಅವರು ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ನಾಟಕದ ಹೆಲ್ತ್ ಎಕ್ಸಲೆನ್ಸಿ ಅವಾರ್ಡ್ ಪಡೆದುಕೊಂಡು ನನಗೆ ತುಂಬ ಖುಷಿಯಾಗಿದೆ. ನನ್ನ ಮೇಲಿನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಸೊ ಇನ್ನೂ ಹಲವು ಸಮಾಜಮುಖಿಯನ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಹಂಬಲ ಖಂಡಿತವಾಗಲೂ ಇದೆ. ಕರ್ನಾಟಕದ ಗ್ರಾಮೀಣ ಭಾಗಕ್ಕೆ ಇನ್ನೂ ಹೆಲ್ತ್ ಎಜುಕೇಷನ್, ನಮ್ಮ ವಿನ್ಲೈಫ್ ಟ್ರಸ್ಟ್ ಮುಖಾಂತರ ಹೆಲ್ತ್ ಎಜುಕೇಷನ್ನ ತಲುಪಿಸಿ ಅವರೆಲ್ಲರೂ ಕಾಯಿಲೆಗಳನ್ನ ಗೆದ್ದು ಜೀವನವನ್ನು ಗೆಲ್ಲಬೇಕು ಅನ್ನೋ ಆಸೆ ಖಂಡಿತ ತುಂಬಾ ಇದೆ. ನಾವು ಈಗಾಗಲೇ ವಿನ್ ಲೈಫ್ ಟ್ರಸ್ಟ್ ವತಿಯಿಂದ ಆದಷ್ಟು ಜನರಿಗೆ ಆರೋಗ್ಯದ ಬಗ್ಗೆ ಈ ಅದಕ್ಕೆ ಎಜುಕೇಷನ್ ಅಥವಾ ಹೆಲ್ತ್ ಎಜುಕೇಷನ್ ತಲುಪಿಸೋದಕ್ಕೆ ತುಂಬ ಪ್ರಯತ್ನಗಳನ್ನ ಮಾಡ್ತಿದ್ದೀವಿ. ಹೆಚ್ಚಿನದಾಗಿ ನಾವು ಸಕ್ಕರೆ ಕಾಯಿಲೆ ಬಗ್ಗೆ, ಸೊ ಪ್ರಪಂಚದಲ್ಲೇ ಸಕ್ಕರೆ ಕಾಯಿಲೆ ತುಂಬ ಬೆಳೀತಾ ಇದೆ, ನಮ್ಮ ಇಂಡಿಯಾದಲ್ಲಿ ಇನ್ನೂ ಫಾಸ್ಟಾಗಿ ಸಕ್ಕರೆ ಕಾಯಿಲೆ ಬೆಳೀತಾ ಇದೆ. ಸೊ ಅದರಿಂದ ಹೆಚ್ಚೆಚ್ಚು ತೊಂದರೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಎಷ್ಟೋ ಜನ ನಮ್ಮ ದೇಶದಲ್ಲಂತೂ 50% ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದೇ ಗೊತ್ತಿರಲ್ಲ. ಇನ್ನೂ 70-80% ಜನರಿಗೆ ಸಕ್ಕರೆ ಕಾಯಿಲೆಯಿಂದ ಏನು ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಅವರಿಗೆ ಅದರ ಬಗ್ಗೆ ತಿಳಿಸ್ಕೊಟ್ಟು ಅದರಿಂದ ಅವರು ಗೆದ್ದು ಹೊರಗೆ ಬರಬೇಕು. ಎಷ್ಟು ಅವರು ಕಾಯಿಲೆ ಬಗ್ಗೆ ತಿಳ್ಕೊತಾರೋ ಅಷ್ಟು ಅದನ್ನ ಗೆಲ್ಲೋದಕ್ಕೆ ಸಾಧ್ಯ, ಮತ್ತೆ ಜೀವನವನ್ನ ಗೆಲ್ಲೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ. ಸೊ ಹೀಗಾಗಿ ಈ ನಮ್ಮ ಟ್ರಸ್ಟ್ ವತಿಯಿಂದ ಏನೇನು ಸಾಧ್ಯನೋ ಆದಷ್ಟು ಗ್ರಾಮೀಣ ಭಾಗದ ಜನರಿಗೆ ನಾವು ಹೆಲ್ತ್ ಎಜುಕೇಷನ್ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ನನ್ನ ಈ ಕೆಲಸನ ಮೆಚ್ಚಿ ಅದನ್ನ ಪ್ರೋತ್ಸಾಹಿಸಿ ನನಗೆ ಹೆಲ್ತ್ ಕೇರ್ ಎಕ್ಸಲೆನ್ಸಿ ಅವಾರ್ಡ್ ಕೊಟ್ಟವರಿಗೆ ಖಂಡಿತವಾಗ್ಲೂ ಧನ್ಯವಾದಗಳು.